ನಮಸ್ಕಾರ, ನಾನು ನಿಮ್ಮ ಸುಹಲ್ ಭರದ್ವಾಜ್ ಫ್ರಮ್ ಮೈಂಡ್ ಬ್ಲಾಗ್ ಇನ್ ಕನ್ನಡ. ಸೊ ಇವತ್ತು ಒಂದು ವಿಶೇಷ ಬ್ಲಾಗ್ ಅಂತಲೇ ಹೇಳ್ಬೋದು. ಅದಕ್ಕಿಂತ ಮುಂಚೆ ಹೊಟ್ಟೆ ಹಸಿದಿದೆ, ಊಟ ಮಾಡ್ಕೊಂಡು ಹೋಗೋಣ ಬನ್ನಿ. ಕಾಮತ್ ಹೋಟೆಲ್ಗೆ ಹೋಗಿ ಜೋಳದ ರೊಟ್ಟಿ ಅಂತೂ ತಿಂದಾಯಿತು. ಸೊ ಅದನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ಅಂದರೆ ಕೆಳಗಡೆ ಕಾಣ್ತಾ ಇರೋ ರೆಡ್ ಬಟನ್ನ ಕ್ಲಿಕ್ ಮಾಡಿ ಆ್ಯಂಡ್ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ಆ್ಯಕ್ಚುಲಿ ಇವಾಗ ನಾನು ಹೋಗ್ತಾ ಇರೋದು HAL ಹತ್ರ. ಸೊ ಯಾಕೆ ಅಂತೀರಾ, ಆಜಾದಿ ಕಾ ಅಮೃತ್ ಮಹೋತ್ಸವ 75 ವರ್ಷ ಆಯ್ತಲ್ವಾ ಸ್ವಾತಂತ್ರ್ಯ ಬಂದು, ಆ ಕಾರಣಕ್ಕೆ ಎಕ್ಸಿಮಿಷನ್ ಮಾಡ್ತಾ ಇದ್ದಾರೆ HAL ಇದರಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇರೋದು ಆ್ಯಂಡ್ ಒಳ್ಳೆ ಸ್ವಾಗತ ಸಹ ಮಾಡ್ತಿದ್ದಾರೆ, ರೆಡ್ ಕಾರ್ಪೆಟ್ ಸ್ವಾಗತ ಸಹ ಮಾಡ್ತಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಇದು ಎಂಟ್ರೆನ್ಸ್ ಗೇಟ್. ಶ್ರೀಯುತ ಸೇಠ್ ವಾಲ್ಚಂದ್ ಹಿರಾಚಂದ್ HAL ಸ್ಥಾಪಕರು. ಹಾಗೆಯೇ ಒಳಗಡೆ ಬಂದರೆ ಆಜಾದಿ ಕಾ ಅಮೃತ್ ಮಹೋತ್ಸವ ಎಂಟ್ರಿ ಕಾಣುತ್ತೆ. ಇಲ್ಲಿ ನಮಗೆ ಏನು ನೋಡೋಕ್ಕೆ ಸಿಗತ್ತೆ ಅಂತಂದರೆ, HALನಲ್ಲಿ ನಿರ್ಮಾಣ ಆದಂಥ HALನಿಂದ ತಯಾರಾದಂಥ ಯುದ್ಧ ವಿಮಾನಗಳು ಅಂದರೆ ಫೈಟರ್ ಜೆಟ್ಗಳನ್ನ ನಾವು ಇಲ್ಲಿ ಡೆಮೋಗಳನ್ನ ನೋಡ್ಬೋದು. ಸೊ ಯಾವ ಯಾವ ಕಾಲದಲ್ಲಿ ಯಾವ ಯಾವ ಯುದ್ಧ ವಿಮಾನಗಳನ್ನ ನಮ್ಮ ಇಂಡಿಯನ್ ಆರ್ಮಿ ಬಳಸಿತ್ತು ಅನ್ನೋ ಒಂದು ಡೀಟೇಲಿಂಗ್ ಇನ್ಫಾರ್ಮೇಷನ್ ನಮಗೆ ಸಿಗುತ್ತೆ. ಇಲ್ಲಿ ನೀವು ಯಾವ್ದು ನೋಡ್ತಾ ಇದ್ದೀರೋ, ಸೊ ಇವೆಲ್ಲನೂ ಸಹ ಬಾರ್ಡರಲ್ಲಿ ಕೆಲಸ ಮಾಡಿದಂಥ ಫೈಟರ್ ಜೆಟ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದು ಪ್ಯಾರಶೂಟು. ನಿಜ ಬಂದಿದ್ದಕ್ಕಂತೂ ಮೋಸ ಇಲ್ಲ. ಏನು ಸೈಕ್ ಆಗಿದೆ ಅಂದರೆ ಗುರು, ನಿಜವಾಗ್ಲೂ ನನಗಂತೂ ಇದ್ರ ಬಗ್ಗೆ ಎಲ್ಲ ತುಂಬಾ ಆಸಕ್ತಿ. ಹೇಗೆ ಇಂಡಿಯನ್ ಆರ್ಮಿಯಲ್ಲಿ ಇದೆಲ್ಲ ಬಳಸ್ಕೋತಾರೆ ಅನ್ನೋದೆಲ್ಲ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್ಸು. ಒಂದಷ್ಟು ನಾಲೆಜ್ ಅಂತೂ ಬರೋದ್ರಲ್ಲಿ ಡೌಟೇ ಇಲ್ಲ. ಸೊ ಅಕಸ್ಮಾತ್ ನೀವೇನಾದ್ರು ವಿಸಿಟ್ ಕೊಟ್ಟರೆ ನಿಜವಾಗ್ಲೂ ಒಂದಷ್ಟು ನಾಲೆಜ್ ಅಂತೂ ತೊಗೋತೀರಾ. ಮತ್ತು ಇದೆಲ್ಲನೂ ಸಹ HALಲೇ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಜೆಟ್ ಆಗಿರ್ಬೋದು, ಹೆಲಿಕಾಪ್ಟರ್ ಆಗಿರ್ಬೋದು, ಏರೋಪ್ಲೇನ್ ಆಗಿರ್ಬೋದು, ಇವೆಲ್ಲನೂ ಸಹ HALಲೇ ಮ್ಯಾನುಫ್ಯಾಕ್ಚರ್ ಮಾಡಿರೋದತ್ತೆ. ಆ ಡೋರ್ಗಳತ್ತೆ ಇವೆಲ್ಲ ಅಂದರೆ ನಾವು ಫ್ಲೈಟ್ಗಳಲ್ಲೆಲ್ಲ ನೋಡಿರ್ತೀವಿ, ರೌಂಡಾಗಿ ಒಂದು ತಿರುಗ್ತಾ ಇರುತ್ತಲ್ಲ ಚಕ್ರ ಮುಂದೆ. ಸೊ ಇವೆಲ್ಲನೂ ಸಹ ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡಿದಂಥ ಎಕ್ವಿಪ್ಮೆಂಟ್ಸ್. ಸೊ ನಿಜ ನೋಡೋಕ್ಕೆ ತುಂಬ ಪ್ರೌಡ್ ಆಗತ್ತಲ್ವಾ, ಎಷ್ಟೋ ಜನರ ಜೀವನ ಇದು ರಕ್ಷಿಸಿದೆ, ನಮ್ಮ ವಿರೋಧಿ ರಾಷ್ಟ್ರಗಳ ಎದೆಯನ್ನು ಸೀಳಿದೆ ಅಂತೆಲ್ಲ ಅಂದರೆ ನಿಜವಾಗ್ಲೂ ನಮಗೆ ಪ್ರೌಡ್ ಫೀಲ್ ಆಗುತ್ತೆ. ಇವೆಲ್ಲ ಪೂರ್ತಿಯಾಗಿ ಎಷ್ಟು ಕ್ಲೀನಾಗಿದೆ ಅಲ್ಲ, ಇಲ್ಲಿರೋ ಜೆಟ್ಗಳಲ್ಲಾಗಿರ್ಬೋದು ಹೆಲಿಕಾಪ್ಟರಲ್ಲಿ ಕೂರಕ್ಕೆಲ್ಲ ಬಿಡಲ್ಲ, ಮುಟ್ಬೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಫೋಟೋ ತೆಗೆಸ್ಕೊತಿದ್ದಾರೆ. ನೆಕ್ಸ್ಟ್ ನಾವು ಇಷ್ಟೊತ್ತು ಮಾಡೆಲ್ಗಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಈಗ ಇಂಜಿನ್ ಒಳಗಡೆ ಏನೇನಿರುತ್ತೆ, ಹೆಂಗೆ ಫಂಕ್ಷನ್ಸ್ ಮಾಡುತ್ತೆ ಅನ್ನೋದನ್ನು ಇಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇವೆಲ್ಲ ಹೆಲಿಕಾಪ್ಟರಲ್ಲಿ ಇದು ಒಂದು ಹೆಲಿಕಾಪ್ಟರ್ ಇಂಜಿನ್ ಪಾರ್ಟ್, ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಇವೆಲ್ಲವೂ ಸಹ ಸ್ಯಾಟಿಲೈಟ್ ಆಗಿರ್ಬೋದು, ಮತ್ತು ಪ್ರತಿಯೊಂದು ಸಣ್ಣ ಸಣ್ಣ ಎಕ್ವಿಪ್ಮೆಂಟಿಂದ ಹಿಡಿದು ಪ್ರತಿಯೊಂದನ್ನು ಇಟ್ಟಿದ್ದಾರೆ. ಒಂದು ಗೇರ್ ಬುಷಿಂದ ಹಿಡಿದು ನಾನು ನಿಜವಾಗ್ಲೂ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಸೂಪರ್ ಅಂತ ಹೇಳ್ಬೋದು. ಅಂದರೆ ಮುಟ್ಬೋದು, ಯಾವುದನ್ನು ಹಾನಿ ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ತುಂಬ ಚೆನ್ನಾಗಿದೆ ಒಂಥರ, ಎಲ್ಲರೂ ಸಹ ಒಂದಷ್ಟು ಇನ್ಫಾರ್ಮೇಷನ್ಸ್ನ ಇಲ್ಲಿಂದ ತೊಗೊಂಡು ಹೋಗ್ತಾರೆ. ನೋಡ್ತಿರ್ಬೋದು ಇವೆಲ್ಲ ನಮಗೆ ತೇಜಸ್, ಇದು ನಮ್ಮ ಇಂಡಿಯಾ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಫೈಟರ್ ಜೆಟ್. ಪ್ರತಿಯೊಂದು ಇಂಜಿನ್ದು ಪಾರ್ಟ್ಗಳನ್ನ ಸಹ ಇಲ್ಲಿಟ್ಟಿದ್ದಾರೆ. ಆ್ಯಂಡ್ ಎಲ್ಲಿ ಸಿಸ್ಟಮ್ಗಳಲ್ಲಿ ಇವಾಗ ನಾವೇನೇನು ನೋಡ್ತೀವಿ, ಒಂದು ಆನ್ ಮಾಡೋಕ್ಕೆ ಒಂದು ಸ್ವಿಚ್ ಸಹ ಇಲ್ಲಿಟ್ಟಿರೋವಂಥದ್ದು. ಪ್ರತಿಯೊಂದು ಸಹ ಒಂದು ಇಷ್ಟು ಪಾರ್ಟ್ ಬೇಕಾದ್ರೆ ಯೂಸ್ ಮಾಡ್ಕೊಂಡು ಒಂದು ಇದನ್ನು ಮಾಡ್ಬೋದು. ಇವೆಲ್ಲ ಫೋಕಸಿಂಗ್ ಲೈಟ್ಸ್ ನಾವು ಇದರಲ್ಲೆಲ್ಲ ನೋಡಿರ್ತೀವಿ ಫ್ಲೈಟ್ಗಳಲ್ಲೆಲ್ಲ ಹೇಗೆ ಅಷ್ಟೊಂದು ಬ್ರೈಟ್ ಆಗಿರುತ್ತೆ ಅಂತೀವಲ್ಲ ಲೈಟ್ಸು, ಅವೇ ಇವೆಲ್ಲ.
ಎಲ್ಲ ವೈರಸ್ ಆಗಿರ್ಬೋದು, ಡೈನಾಮೋಗಳು, ಇಂಡಿಕೇಟರ್ಸು ಪ್ರತಿಯೊಂದು ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಸಣ್ಣ ಮಾಡೆಲ್ ಸಹ ಇಟ್ಟಿದ್ದಾರೆ. ಮುಟ್ಟಕ್ಕೆಲ್ಲ ಬಿಡ್ತಾರೆ, ಆವಾಗಲೇ ಹೇಳ್ದಂಗೆ ನಾನು ಈ ಮಾಡೋಂಗಿಲ್ಲ. ಇದು ರೇಡಾರ್ಗಳು, ಇಲ್ಲೊಂದಿದೆ ಮತ್ತು ಅಲ್ಲೊಂದು ಕಾಣಿಸ್ತಿದೆಯಲ್ಲ ಆ ರೇಡಾರು, ಇವೆಲ್ಲ ಹೇಗೆ ಫಂಕ್ಷನ್ ಮಾಡುತ್ತೆ ಅಂತ ಗೊತ್ತಿರುತ್ತೆ. ಸೊ ಶತ್ರುಗಳ ವಿಮಾನಗಳನ್ನು ತಡೆಯೋಕ್ಕೆ ಇಷ್ಟು ಇವತ್ತಿನ ವ್ಲಾಗ್ ಆಗಿರೋವಂಥದ್ದು. ನಿಮಗೇನಾದ್ರು ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.